ತಂಗಿ ಎರಡು ದೇಹ ಒಂದೇ ಜೀವ ಸಾರಿ ಒಂದು ಇಂಪಾರ್ಟೆಂಟ್ ಕಾಲ್ ಇಟ್ಸ್ ಓಕೆ ಹೈ ಜೇಸ್ ನೀವು ತೊಳಿ ರಮೇಶ ಮೋರೆ ಬಿದ್ದಿರೋ ಕಪ್ಪೆ ಮರಿ ನೀನು ಈ ತಿಮಿಂಗಿಲನೆ ಎದ್ರ ಹಾಕೋತೀಯ ಏನಾಯ್ತು ನೋಡ್ದಿಯ ನಿನ್ ಸ್ಥಿತಿ ರಮೇಶ್ ರಮೇಶ್ ಬನ್ನಿ ಹೋಗೋಣ ಅಡ್ಡಿ ಆಗುತ್ತೆ ಅಂದ್ರೆ ಅಯ್ಯೋ ಪಾಪ ಇದಕ್ಕಿಂತ ದುರಂತ ಬೇಕಾ ನಡೆಸ್ತಾರೋದು ನಾನಲ್ಲ ನಿಮ್ಮ ಮಗ ನಾಳೆ ಮೀನನ ರಿಜಿಸ್ಟರ್ ಮದುವೆ ಆಗಕ್ಕೆ ಹೊರಟಿದ್ದಾನೆ ಅಯ್ಯೋ ಅವನ ಅಷ್ಟೊಂದು ಮುಂದುವರೆದು ಬಿಟ್ಟಿಯಾನ ಅವನ ಬಿಡದೆ ಹೋದ್ರೆ ನಾವು ಸತ್ತು ಹೋಗ್ತೀವಿ ಅಂತ ಹೇಳಿದ ಮೇಲೂ ಇಲ್ಲಿ ತಾಟ ನಾ ಅವನಿಗೆ ಈಗಲೇ ಕಳ್ಬಿಡ್ತೀನಿ ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ನೀವು ಹೋಗಿ ಗಲಾಟೆ ಮಾಡಿಬಿಟ್ರೆ ಅವ್ನು ನಿಜ ಒಪ್ಕೊಂಡ್ಬಿಡ್ತಾನ ಅಂಥದ್ದೇನು ನಡೆದೇ ಇಲ್ಲ ಅಂತ ಆರ್ಗ್ಯೂ ಮಾಡ್ತಾನೆ ಆಗ ನೀವೇನು ಮಾಡ್ತೀರಾ ಅಷ್ಟಕ್ಕೂ ಅವನೇನು ಚಿಕ್ಕ ಹುಡುಗ ಅಲ್ಲ ನಾನು ಮದುವೆ ಆಗೇ ಆಗ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಬೈತೀರಾ ಇಲ್ಲ ಹೊಡಿತೀರಾ ಆಗಲ್ಲ ತಾನೆ ಮತ್ತೆ ಇನ್ನೇನಮ್ಮ ಮಾಡೋದು ನಾವೆಲ್ಲ ಸುಮ್ಮನೆ ಇದ್ರೆ ಅವನ ಅಬ್ಗಾರಿನ ಮದುವೆ ಆಗ್ತಾನೆ ಅವಳನ್ನ ಮನೆ ಕರ್ಕೊಂಡು ಬಂದು ಇವಳೇ ಮನೆ ಮಹಾಲಕ್ಷ್ಮಿ ಅಂತಾನೆ
ನಾವೇನ್ ಮಾಡೋದು ಬಾಯಿ ಮುಚ್ಚಿಕೊಂಡು ಆ ದರಿದ್ರನ ಮನೆ ಒಳಗೆ ಸೇರಿಸ್ಕೋಬೇಕು ಅಷ್ಟೆಲ್ಲ ಆಗೋಕ್ ನಾನು ಬಿಟ್ರೆ ತಾನೆ ಅದಕ್ಕೆ ಬೆಳಗ್ಗೆ ಅವನ ಮದುವೆಗೆ ನಾನು ಹೋಗ್ತಾ ಇದೀನಿ ವಿಟ್ನೆಸ್ ಸೈನ್ ಹಾಕೋಕೆ ಏನು ನೀನು ಹೋಗಿ ವಿಟ್ನೆಸ್ ಸೈನ್ ಆಕ್ತ್ಯ ಚೆನ್ನಾಗಿ ಹೇಳ್ತಿದ್ದೀಯಾ ವರ್ಷ ನೀನು ಅತ್ತೆ ಸೈನ್ ಹಾಕೋಕೆ ಹೋಗ್ತಾ ಇದೀನಿ ಎಂದೆ ಅಷ್ಟೇ ಹಾಕಿ ಬಿಡ್ತೀನಿ ಅಣ್ಣ ಇಲ್ವಲ್ಲ ಇಷ್ಟಕ್ಕೆ ಆ ಮದುವೆ ನಡೆದ್ರೆ ತಾನೆ ವಿಟ್ನೆಸ್ ವಿಷಯ ಬರೋದು ಅಂದ್ರೆ ಆ ಮದುವೆ ನಿಲ್ಲಿಸ್ತೀಯಾ ಹಾಗೆ ಹೇಗೆ ಏನು ಅಂತ ಎಲ್ಲ ಕೇಳಬೇಡಿ ಆದ್ರೆ ಬೆಳಿಗ್ಗೆ ದಿನೇಶ್ ಮದುವೆ ನಡೆಯಲ್ಲ ಅಷ್ಟೇ ಅದಕ್ಕೆ ಏನೇನ್ ಮಾಡಬೇಕೋ ಎಲ್ಲ ರೆಡಿ ಮಾಡಿದೀನಿ ಮುಂದೆ ಏನಾಗುತ್ತೆ ಅಂತ ನೀವೇ ಕಾದು ನೋಡ್ತಾರೆ ಅಣ್ಣ ತಂಗಿ